ನಾನಪ್ಪ ಅನಾಥ ಅಲ್ಲ ಅಲ್ಲ, ನಾನು ಅನಾಥನಲ್ಲ, ಅನಾಥರ ರಕ್ಷಕ. ಅನಾಥರನ್ನು ಅನಾಕೃತಿಯಿಂದ ನೋಡುವ ರಾಕ್ಷಸರ ರಕ್ತ ಹೀರೋ ಹುಲಿ ನಾನು. ಶ್ರೀಮಂತರ ಸೋಗ ಹಾಕಿಕೊಂಡು ಪರನಾರ್ಯರ ಸೀರೆ ಹಿಡಿದು ತಾಯಿ ಸ್ಥಾನ ಮಾರಲು ನಿಂತವರನ್ನು ರುಂಡ ಚಂಡ ಆಡಲು ಉದಯಿಸಿ ಬಂದ ಪೊಂಡ ಪ್ರಚಂಡ ಹುಲಿ ನಾನು. ದಿನಕ್ಕೊಂದು ಕೊಲೆ ಸುಲಿಗೆ ಕೊಳ್ಳ ವ್ಯಾಪಾರ ಮಾಡುವರಿಗೆ ನಾನು ಮಾದರಿಯಾಗಿ ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡ ತಾಯಿಗೆ ದ್ರೋಹ ಬಿಗಿಯೊಬ್ಬ ಕಾಸೂರಿಗೆ ಹೊತ್ತೆ ಕಲಿಸಬೇಕೆಂದು ಜನ್ಮ ತಾಳಿದ ಈ ಹುಲಿ ಒಂದು ಸಲ ಕಾಲು ಕೆದರಿ ನಿಂತರೆ ಬಂಡ ಪುಂಡರೆಲ್ಲ ಗಡಗಡನ ನಡುಗಿ ಶರಣಾಗಿತ್ತರಾಗಿ ಬಂದು ಬೀಳೋರು ನನ್ನ ಕಾಲರಲ್ಲ. ಅದರಂತೆ ಈ ರವಿಕಾಂತ್ ಹುಟ್ಟಿರದೆ ಸೂರ್ಯನಂತ ನಾಡು ಬೆಳಗಕ್ಕೆ ಅಂದು ಆ ಸೂರ್ಯದೇವ ಛಾಯಾಳ ಗರ್ಭದಲ್ಲಿ ಜನಿಸಿ ಆ ಶನಿ ಪರಮಾತ್ಮ ಕಪ್ಪು ವರ್ಣದಿಂದ ಜನಿಸಿದ್ದಕ್ಕೆ ತಂದೆಯ ಕೋಪಕ್ಕೆ ಬಲಿಯಾಗಿ ತನ್ನ ಸೂರ್ಯ ಕಿರಣ ಬೆಳ್ಳದ ಜಾಗೆಯಲ್ಲಿ ಆ ಕೋಸನ್ನೆಯಲ್ಲಿ ಹೇಳಿದ್ದೇ ತರ ಆ ತಾಗದ ವನದಲ್ಲಿ ಆ ಶನಿ ದೇವ ಬೆಳೆದು ಇಡೀ ದೇವ ಮಾನವರ ಕರ್ಮಕ್ಕೆ ತಕ್ಕಂತೆ ಫಲ ನೀಡಿ ಅವರ ಜಾಲವನ್ನೇ ಬಯಲು ಮಾಡಿದ ಈ ಅನಾಥ ಹುಟ್ಟಿದ ಕ್ಷಣದಲ್ಲಿ ಹತ್ತವರಿಂದ ದೂರ ಆಗಿ ಈ ಕಪ್ಪರ ಪಡಿ ಯೌವನ ಸ್ಥಾನದಲ್ಲಿ ಬೆಳೆದು ಧರ್ಮ ರಕ್ಷಣೆಗಾಗಿ ಈ ತಾಯಿಂದ ಅಪಾರ ಶಕ್ತಿಯನ್ನೇ ಪಡೆದುಕೊಂಡಿದ್ದಾನೆ. ಅಂದು ಈ ತಾಯಿಯ ರಕ್ಷಣೆಯಲ್ಲಿ ನೆರೆದ ಹುಲಿ ವೀರ ಸಿಂಧೂರ ಲಕ್ಷ್ಮಣ. ಇಂದು ಇದೇ ಈ ತಾಯಿಯ ರಕ್ಷಣೆಯಲ್ಲಿ ಮೆರೆ ಹುಲಿ ಈ ರವಿಕಾಂತ್ ಲಕ್ಷ್ಮಣ ಜೈ ಬಜರಂಗ. ಕರ್ಯಾ ಮರ್ಯಾ ಬಾಸ್ ಬೇಗ ನಡೆಯಿರಲಿ, ಬೇಟಾಡ ಕೊಗೋಣ. ಇಪ್ಪತ್ತೈದು ಕಾರ್ಪೊರೇಟ್ ಚೀಟ್ ಏಕೆ ಪಟ್ಟು ಗನ್ ನಡೆಯಲ್ಲ ಬಾಸ್. ಇದೇನು ಜಿತೇಂದ್ರ, ಈ ಜಾಗೆಯಲ್ಲಿ ಭಜರಂಗಿ ಎಂಬ ಸಿಂಹದೊನೆ, ಈ ಸಿಂಹದೊನೆಗೆ ಇಡೀ ಬೆಟ್ಟವೇ ನಡುಗಿ
ಪ್ರತಿಧ್ವನೆಯಾಗಿ ನನ್ನೆದೆ ಬಡಿಯುವಂತೆ ಮಾಡಿತಲ್ಲ ಜಿತೇಂದ್ರ. ವೀರ ಗಂಡು ಮೆಟ್ಟಿದ ನೆಲದಲ್ಲಿ ಅದಾವ ಪುಣ್ಯನೀರಬೇಕು. ಈ ಬೆಟ್ಟದಲ್ಲಿ ಒಬ್ಬ ಮಾವೀರ ಅಡಗಿ ಅನೇಕ ದಿನವಾಯ್ತು ಎಂದು ಓದಂತೆ ಇದೇ ಗೌರಿ. ನನಗೆ ತಿಳಿಯದೆ ಈ ಪರ್ವತದಲ್ಲಿ ಅಡಗಿದ್ದಾನೆ. ಯಾರವನು? ಅವನ ಕಾಯಕವೇನು? ಅವನದು ಇಂದು ಸೋಧನೆ ಆಗಲೇಬೇಕು. ಅವ ಬಡವ್ರು ಬಂದು ಅದಾನಂತ್ರಿ, ಧರ್ಮ ಸಿಂಧು ಅದಾನಂತ್ರಿ, ಇನ್ನೊಂದು ಯಾವ ಸಿಡಿದ ಭೂಪತಿ ಗಂಡ ಆಗಂಡೆ ಏನೇನೋ ಒಂದು ಸಿಡ್ಗೊಂಡೆ ಅಂತ ಹೇಳಿದ್ರಿಪ್ಪ ಅಲ್ಲಿ ಬೆಸ್ಟನ್ನಾಗ. ಹೇ ಮುತಾಲಿಕ, ಇದನ್ನು ಇಲ್ಲಿಯವರೆಗೆ ನನಗೆ ಏಕೆ ತಿಳಿಸಲ್ಲವ? ಅಯ್ಯೋ ಕರ್ಮಪ್ಪ, ಇದು ಬಳ ನನಗಾದ್ರೂ ನಿನ್ನೆ ಈ ಸುದ್ದಿ ಗೊತ್ತಾಗತ್ರಿ ಗೌಡ್ರ. ಅದನ್ನ ನಿಮ್ ಮುಂದೆ ಹೇಳ್ಬೇಕು ಅನ್ನೋಷ್ಟ್ರ ಒಳಗ್ರೆ ನೀವ ಕೇಳ್ಬಿಟ್ರಿ ನೋಡ್ರಿ. ಈಗ ನನಗ ಅವನ ಭೇಟಿಯಾಗಲೇಬೇಕು. ಅನೇಕ ಕಡೆಗಳಲ್ಲಿ ನನ್ನ ವೈರಿ ಪಡೆಗಳು ನನ್ನ ಕಡೆ ಗಣ್ಣಲ್ಲಿ ತುಂಬಿಕೊಂಡಿರುವಾಗ ಆ ಗಂಡು ಯಾರಂತೂ ಮೊದಲು ನನಗೆ ತಂದು ಕೊಡೋ ಅಂತಹ ವೀರ ಧನಂಜಯ ನನಗೆ ದೊರಕಿದರೆ ಈ ನಾಡಿಗೆಲ್ಲ ನಾನೇ ದೊರೆ. ನಗೋರು ಮುಖ ಯಾಕೆ ನೋಡ್ಕೊಂಡ್ ನಿಂತೀರಿ ಮುತಾಲಿಕ್ರ? ಮೊದಲು ಹುಡ್ಕೊಂಡ್ ನೋಡ್ರಿ ಆ ಹುಲಿನ. ಇಲ್ಲಿ ಈ ಗವಿ ಸುತ್ತ ನೋಡೋಣ, ಇಲ್ಲಿ ಇರ್ಲಿಕ್ಕಂದ್ರ ಒಳಗ್ ಹೋಗ್ತ ನೋಡೋಣ. ಹುಲಿ ಹುಡುಕುವುದು ನಿನ್ನ ಕೆಲಸ, ಬಲಿ ಹಾಕಿ ಹಿಡಿದು ಪಂಜರದೊಳಗೆ ಹಾಕೋದು ನನ್ನ ಕೆಲಸ. ಆ ಹುಲಿ ಹಿಡಿದುಕೊಂಡು ಈ ನೆಲ ಆಳುವುದೇ ನನ್ನ ಕೆಲಸ. ಪ್ರೇರ ರಾಜ ಅವಳ ಪ್ರೇರ ರಾಜ ಅವಳ
ಲಕ್ಷ್ಮಣನ ಚಿತ್ತಕ್ಕೆ ಆಪತ್ತು ಇಲ್ಲವೆಂದು ತಿಳಿದಿರುವೆ. ನಾನು ಕಣ್ಣಿಟ್ಟಿರುವುದು ನಿನ್ನ ಆಸೆಯಿಂದ, ನೀ ಕಟ್ಟಿರುವುದು ನಿನ್ನ ಹಣದ ಆಸೆ. ಗೋಪುರಕ್ಕೆ ದೇವೇಗೌಡ, ನಿನ್ನ ಆಸೆ ಗೋಪುರದ ಕಾಂತಿ ಕೆಲಸ ನಾನಾಗಿ ಎಸಳಿದ ಹೂವಿನಂತ ಕುಸುಮದಿ ಎರಳಿ ಹರಿಮಳ ಬೀರಿ ನಾಡಿ ಮನೆಯಾಗಿ 18 ಹರದಲ್ಲಿ ಉರುದುಂಬಿ ಬೆಳೆದು ನಿಂತಿರುವ ನಿನ್ನ ತಂಗಿಯ ಸಂಗ ಮಾಡಿ ಅವಳ ಸೌಂದರ್ಯ ಸವಿರುಚಿ ಉಣ್ಣಲಿದ್ದರೆ ನನ್ನ ಎದುರು ಗಜ ಗ